ಹಸಾರನೇ ಅಧ್ಯಾಯ ವೇದಗಳ ಅನಂಧಿಕೆಯ ವಿವರಣೆ ಪಂಡಿತರಿಗೆ ಶಿಕ್ಷೆ ಸಿದ್ಧಯೋಗಿಗಳು ನಾಮದಾರಕನ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸುತ್ತಿದ್ದರು ಅಷ್ಟರಲ್ಲಿ ನಾಮದಾರಕನು ಆ ಯೋಗಿವರಿಯ ಆ ಮದಾಂಧ ಪಂಡಿತರಿಗೆ ಶ್ರೀಗುರುವು ತಕ್ಷಣ ಶಿಕ್ಷಿಸಲಿಲ್ಲವೆಯೇ ಎಂದು ಪ್ರಶ್ನಿಸಿದನು ಸಿದ್ದರೂ ಮುಂದುವರಿದು ಎಲೈ ಶಿಷ್ಯರತ್ನವೇ ಮಹಾಮಹಿಮರೂ ಜ್ಞಾನಿಗಳು ಅಷ್ಟು ಬೇಗ ತಾಳ್ಮೆಗೆಡುವುದಿಲ್ಲ ಹಿಂದೆ ದ್ವಾಪರಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನ ತನ್ನನ್ನು ತಾನೇ ತಿದ್ದಿಕೊಂಡು ಧರ್ಮ ಮಾರ್ಗದಲ್ಲಿ ನಡೆಯಲು ಪುನಃ ಪುನಃ ಅವಕಾಶ ಕೊಟ್ಟನಲ್ಲವೇ ಅಂತೆಯೇ ಗುರುವು ಈ ದುರಹಂಕಾರಿಗಳಿಗೆ ತಾಳ್ಮೆಯಿಂದ ವಿವೇಕ ಹೇಳಿದರು ಅದೆಂತೆಂದರೆ ಶ್ರೀಗುರು ಎಲೈ ಪಂಡಿತರೇ ನೀವು ಸರ್ವಜ್ಞರೆಂಬ ಭ್ರಮೆಯಲ್ಲಿದ್ದೀರಿ ಆ ಭ್ರಮೆಯಿಂದ ಹೊರಬನ್ನಿ ಕೇಳಿ ದ್ವಾಪರಯುಗದ ಅಂತ್ಯದಲ್ಲಿ ಶ್ರೀಮನ್ನಾರಾಯಣನು ಕೃಷ್ಣದ್ವೈಪಾಯನ ಅವತರಿಸಿ ಅನಂತವಾದ ವೇದರಾಶಿಯ ಕೆಲವು ಅಂಶಗಳನ್ನು ಪ್ರಕಟಗೊಳಿಸಿದನು ಆದುದರಿಂದ ಅವನಿಗೆ ವ್ಯಾಸೈ ಎಂದು ಹೆಸರು ಬಂದಿತು ಈ ವ್ಯಾಸರಿಗೆ ಪೈಲ ವೈಶಂಪಾಯನ ಜೈಮಿನಿ ಸುಮಂತು ಎಂಬ ಹೆಸರಿನ ನಾಲ್ಕು ಶಿಷ್ಯರಿದ್ದರು ಅವರು ವ್ಯಾಸರನ್ನು ನಮಗೆ ಸಮಗ್ರ ವೇದವನ್ನು ಕಲಿಸಿರಿಯೆ ಎಂದು ಪ್ರಾರ್ಥಿಸಿದರು ಕಲ್ಪಾಂತರದವರೆಗೆ ಕಲಿತರೂ ಒಂದು ವೇದವನ್ನೇ ಸಮಗ್ರವಾಗಿ ಕಲಿಯಲಾಗುವುದಿಲ್ಲ ಹಿಂದೆ ಭಾರದ್ವಾಜ ಮಹಾಮುನಿಗಳು ಪ್ರಯತ್ನಿಸಿ ಕಲಿತದ್ದು ಅವರಿಗೆ ತೃಪ್ತಿಯಾಗಿದೆ ಬ್ರಹ್ಮದೇವನನ್ನು ಕುರಿತು ಭಗವನ್ ವೇದಾಭ್ಯಾಸದಲ್ಲಿ ಈಗಾಗಲೇ ಮೂರು ಕಲ್ಪಗಳನ್ನು ಕಳೆದಿದ್ದೇನೆ ನೀನು ಇಷ್ಟು ಪ್ರಮಾಣ ವೇದವನ್ನು ಅನುಗ್ರಹಿಸುವೆಯೋ ಅಷ್ಟಕ್ಕೆ ತೃಪ್ತಿಪಡುತ್ತೇನೆಯೇ ಎಂದರು ಬ್ರಹ್ಮದೇವನು ಮೂರು ಮುಷ್ಟಿ ವೇದಗಳನ್ನು ಅನುಗ್ರಹಿಸಲು ಅದನ್ನೇ ಭಾರದ್ವಾಜರು ಇನ್ನೂ ಪರಿಸುತ್ತಿದ್ದಾರೆ ಆದುದರಿಂದ ಪ್ರಿಯ ಶಿಷ್ಯರೇ ನೀವು ಒಬ್ಬೊಬ್ಬರಿಗೆ ಒದೊಂದು ವೇದದ ಸಾಧ್ಯವಾದಷ್ಟು ಹೇಳಿಕೊಡುತ್ತೇನೆ ಕದ್ದೆಯಿಂದ ಕಲಿಯಿರಿ ಎಂದು ಹೇಳಿದರು ವೇದವನ್ನು ಕಲಿಯುವವರು ಅದರ ಗೋತ್ರ ದೇವತಾ ಕೆಂದಸ್ಸು ಮುಂತಾದವುಗಳನ್ನು ಧ್ಯಾನಿಸಿ ಕಲಿಯಬೇಕು ಎಂದು ಹೇಳಿ ಪೈಲನಿಗೆ ವೆಗೈದವನ್ನು ವೈಶಂಪಾಯನನಿಗೆ ಯಜುರ್ವೇದವನ್ನು ಜೈಮಿನಿಗೆ ಸಾಮವೇದವನ್ನು ಸುಮಂತುವಿಗೆ ಅಥರ್ವವೇದವನ್ನು ಪಾಠ ಮಾಡಿದರು ವಗ್ವೇದ ಧ್ಯಾನಕ್ರಮ ಇದರ ಉಪವೇದ ಆಯುರ್ವೇದ ಆತ್ರೇಯ ಗೋತ್ರ ಅಧಿದೇವತೆ ಬ್ರಹ್ಮ ಗಾಯತ್ರಿ ಕೆಂದಸ್ಸು ಈ ವೇದ ಪುರುಷನ ಬಣ್ಣ ಕೆಂಪು ನೇತ್ರಗಳು ಕಮಲದಂತೆ ತಲೆ ಮುಖಗಳಲ್ಲಿ ಚಿಕ್ಕಗುಂಗುರು ಕೂದಲಿದ್ದು ದೇಹವು ಕುಬ್ಜ ದೇಹ ಆದರೆ ಸುಂದರಾಂಗ ವಗ್ವದ ಶಾಖಾಭೇದಗಳು ಬೇರೆ ಬೇರೆ ಇವೆ ಶ್ರಾವಕ ಶ್ರವಣೀಯ ಕ್ರಮಪಾದ ಜಠ ಶಕಟ ರಥಕ್ರಮ ದಂಡಕ್ರಮ ಅಶ್ವಲಾಯಿನಿ ಸಾಂಖ್ಯಾಯಿನಿ ಶಾಕಲ ಬಾಷ್ಕಲ ಮಾಂಡುಕೇಯ ಮುಂತಾದ ಭಾಗಗಳಿವೆ ಕಲಿಯುವವರು ಇವುಗಳನ್ನೆಲ್ಲಾ ಅರಿತು ಸಕ್ರಮವಾಗಿ ಕಲಿಯಬೇಕು ಯಜುರ್ವೇದದ ಧ್ಯಾನಕ್ರಮ ಯಜುರ್ವೇದ ಪುರುಷನು ತೆಳ್ಳಗೆ ಎತ್ತರವಾಗಿದ್ದು ಕೆಂಪು ಬಿಳಿ ಮಿಶ್ರಿತ ಸೌಮ್ಯ ವರ್ಣಹೊಂದಿ ವಿಶಾಲ ನೇತ್ರಗಳುಳ್ಳವನು ಕೈಯಲ್ಲಿ ಕಪಾಲದಾರಿ ಧನುರ್ವೇದವು ಆ ಉಪವೇದ ಭಾರದ್ವಾಜಗೋತ್ರ ಅಧಿದೇವತೆರುದ್ರ ಈ ವೇದವು ಎರಡು ಪ್ರಕಾರ ಕೃಷ್ಣಯಜುರ್ವೇದ ಶುಲ್ಕಯಜುರ್ವೇದ ಋಷಿಯು ವಾಯು ಜಗತಿ ಛಂದಸ್ಸು ವಾಜಸನೆಯ ಜಾಬಾಲ ಬಹುದೇಯ ಕಣ್ಮ ಮಾಧ್ಯಂದಿನ ಶಾಪಿಯ ಸ್ಥಾಪಣಿಯ ಪರಮಾವಟಿಕ ಕಾಪಾಲ ಪೌಂಡ್ರವತ್ಸ್ ಆವಟಿಕ ಪರಮಾವಟಿಕ ಪಾರಾಚಾರ್ಯ ವೈದೆಯ ವೈನಯ ಇತ್ಯಾದಿ ಹದಿನೆಂಟು ಬೇದಗಳಿವೆ ಈ ವೇದದ ತೈತೇರಿಯ ಶಾಖೆಯಲ್ಲಿ ಡಿಕ್ಕ್ಯ ಕಾಂಡಿಕೆಯ ಎಂದು ಎರಡು ಬೇದಗಳು ಇದರ ಕಾಂಡಿಕೆಯ ವಿಭಾಗದಲ್ಲಿ ಆಪಸ್ತಂಭ ಮನೋಹರವಾದ ದೊಡ್ಡ ಶಾಖೆ ಯಜ್ಞಾದಿ ಕರ್ಮಗಳ ಆಚಾರಗಳೆಲ್ಲ ಇರುವುದು ಈ ಶಾಖೆಯಲ್ಲಿ ಇದಲ್ಲದೆ ಬೋಧಾಯನಿ ಇತ್ಯಾದಿ ಐದು ಭಾಗಗಳನ್ನು ಕಲಿಯಬೇಕು ಶಿಕ್ಷಾ ವ್ಯಾಕರಣ ಛಂದಸ್ಸು ಕಲ್ಪನಿರುಕ್ತ ಜ್ಯೋತಿಷ್ಯ ಇವು ಷಡಂಗಗಳು ಭಾಷಾ ಧರ್ಮ ಮೀಮಾಂಸಾ ನ್ಯಾಯ ಕರ್ಮಸಂಹಿತೆಗಳಿವೆ ಇಪ್ಪತ್ತೆಂಟು ಪರಿಶಿಷ್ಟಗಳಿವೆ ಇದಲ್ಲದೆ ಅಷ್ಟಕಗಳು ಪ್ರಶ್ನೆಗಳು ಅನುವಾಕಗಳಿವೆ ಸಾಮವೇದಕ್ಕೆ ಗಾಂಧರ್ವವೇದ ಉಪವೇದ ಕಾಶ್ಯಪಗೋತ್ರ ರುದ್ರದೇವತೆ ಜಗತಿಕಂದಸ್ಸು ಈ ವೇದಪುರುಷನು ಶುಚಿಯಾದ ವಸ್ತ್ರ ಬಾಡದ ಪುಷ್ಪ ಧರಿಸಿ ಶಮಿದಂಡವನ್ನು ಹಿಡಿದು ಇಂದ್ರಿಯ ದಮನ ಶಾಂತತೆಯಿಂದ ಶೋಭಿಸುತ್ತಾ ಕಾಂತಿ ಮತ್ತು ಶುಭ್ರ ನೇತ್ರಗಳುಳ್ಳವನಾಗಿ ಕೈಯಲ್ಲಿ ಯಜ್ಞಸಾಮಗ್ರಿಗಳನ್ನು ಹಿಡಿದು ಶೋಭಿಸುತ್ತಿರುತ್ತಾನೆ ಎತ್ತರವಾದ ಶುಭ್ರದಹಿ ಈ ವೇದದಲ್ಲಿ ಎರಡು ಸಾವಿರಾರು ಭೇದಗಳಿವೆ ಇವುಗಳನ್ನೆಲ್ಲ ಆ ಶ್ರೀಹರಿ ಮಾತ್ರಬಲ್ಲ ಅದರಲ್ಲಿ ಕೆಲವು ಅನುರಾಯಣೀಯ ವಾಸುರಾಯಣಿಯ ವಾರ್ತಾಂತರೆಯ ಪ್ರಾಂಜಲಿ ವಿಜ್ಞಜ್ಞನವಿದ ಪ್ರಾಚೀನ ಯೋಗ್ಯಶಾಖ ಎಂದು ಆರು ಭೇದ ಏಳನೇ ಜ್ಞಾನಯೋಗ ರಾಣಾಯನೀಯದಲ್ಲಿ ಹತ್ತು ಭೇದಗಳಿವೆ ಅಥರ್ವಣವೇದ ಇದರ ಉಪವೇದ ಶಸ್ತ್ರಶಾಸ್ತ್ರ ಅಥರ್ವಣೀ ಶಾಸ್ತ್ರಣಿ ಭವಂತಿ ವೈತ್ರಾನಸ ಗೋತ್ರ ಅಧಿದೇವತೆ ಇಂದ್ರ ಅನುಷ್ಠುವ ಛಂದಸ್ಸು ಈ ವೇದಪುರುಷನು ದೀರ್ಘದೇಹ ಕೃಷ್ಣವರ್ಣ ಹೊಂದಿ ಉಗ್ರರೂಪದಿಂದ ಕಾಮರೂಪಿಯಾಗಿದ್ದಾನೆ ಉಗ್ರಕರ್ಮದಲ್ಲಿ ಆಸಕ್ತಿ ಇದ್ದು ಸ್ವಸ್ತಿಯಲ್ಲಿ ತೃಪ್ತನಾಗಿರುವುದಿಲ್ಲ ಹೀಗೆ ಶ್ರೀ ನೃಸಿಂಹ ಸರಸ್ವತಿಗಳು ನಾಲ್ಕು ಎಷ್ಟೊಂದು ಆನಂತವಾಗಿರುವುದೆಂಬುದನ್ನು ವಿವರಿಸಿ ವ್ಯಾಸಮಾಷಿಗಳಿಂದ ಪ್ರಕಾಶಗೊಂಡ ವೇದಗಳ ಬಹುಭಾಗವನ್ನು ದನದ ಮೋಹವಿಲ್ಲದೆ ಜ್ಞಾನಿಗಳಾಗಿದ್ದ ಬ್ರಹ್ಮಜ್ಞಾನಿಗಳು ಅನುಷ್ಠಾನ ಮಾಡುತ್ತಾ ದೀನದಲಿತರ ಶ್ರೇಯಸ್ಸಿಗಾಗಿ ಮೋಕ್ಷಪ್ರಾಪ್ತಿಗಾಗಿ ತಮ್ಮ ಜೀವನವನ್ನು ಉಪಯೋಗಿಸಿ ಲೋಕವೊಂದಿರಾಗಿರುತ್ತಿದ್ದರು ಆದರೆ ಈ ಯುಗದಲ್ಲಿ ವೇದಾಧ್ಯಯನ ಮಾಡಿದವರು ಸ್ವಹಿತಕ್ಕಾಗಿ ದನದಾಸೆಯಿಂದ ವೇದ ವಿಕ್ರಯ ಮಾಡಿ ಅಧೋಗತಿ ಹೊಂದುತ್ತಿದ್ದಾರೆ ಚಾತುವರ್ಣಮಯಾಸೃಷ್ಟಿ ಗುಣಕರ್ಮ ವಿಭಾಗಶೆ ಎಂದು ಜಗದ್ಗುರು ಎಂದು ಒಂದೇನಾಗಿರುವ ಶ್ರೀಕೃಷ್ಣನು ಹೇಳಿರುವ ಉಪದೇಶದಲ್ಲಿ ಗುಣಕರ್ಮಗಳಿಂದ ಮಾನವನು ಯಾವ ವರ್ಣದವನು ಎಂಬುದು ನಿರ್ಧಾರವಾಗುತ್ತದೆಯೇ ಹೊರತು ಹುಟ್ಟಿನಿಂದಲ್ಲ ಎಂಬುದು ಸ್ಪಷ್ಟವಾಗಿವೆ ಸತ್ಕರ್ಮ ಬಿಟ್ಟವರು ಬ್ರಾಹ್ಮಣರಾಗಲಾರರು ಲೋಕವೊಂದ್ಯರಾಗಿದ್ದ ಬ್ರಾಹ್ಮಣರು ತಮ್ಮ ಕರ್ತವ್ಯಭ್ರಷ್ಟತೆಯಿಂದ ತಮ್ಮ ಗೌರವ ಸ್ಥಾನ ಕಳೆದುಕೊಂಡಿದ್ದಾರೆ ಮದಾಂಧರಾಗಿ ದುರಹಂಕಾರದಿಂದ ಜ್ಞಾನಿಗಳನ್ನು ಯೋಗಿಗಳನ್ನು ಪೀಡನೆ ಮಾಡುತ್ತಿರುವ ನೀವು ಎಚ್ಚೆತ್ತುಕೊಂಡು ಪಶ್ಚಾತ್ತಾಪ ಹೊಂದಿ ಪಾರಾಗಿರಿ ಇಲ್ಲವೇ ನೀವು ಭ್ರಮರಾಕ್ಷಸರಾಗಿ ಕರ್ಮಫಲವನ್ನು ಅನುಭವಿಸುವಿರಿಯೇ ಎಂದು ಎಚ್ಚರಿಸಿದರು ಇಲ್ಲಿಗೆ ಇಪ್ಪತ್ತಾರನೇ ಅಧ್ಯಾಯವು ಮುಗಿಯಿತು ಜೈ ಗುರುದೇವ ದತ್ತ